ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋ ನಿಧಿಂ ಆತ್ಮೀಯ ಬಂಧುಗಳಿಗೆ ಸ್ವಾಗತ ಬಂಧುಗಳೇ ಹದಿನೆಂಟು ಪುರಾಣಗಳಲ್ಲಿ ಭಾಳ ಪ್ರಮುಖವಾಗಿರತಕ್ಕಂತಹ ಪುರಾಣ ಮಹಾವಿಷ್ಣುವಿನ ಎಲ್ಲ ಅವತಾರಗಳನ್ನು ವರ್ಣನೆ ಮಾಡ್ತಕ್ಕಂಥದ್ದು ದಶಮಸ್ಕಂದದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ಒಂದು ಲೀಲಾವತಾರವನ್ನು ಬೋಧನೆ ಮಾಡಿರ್ತಕ್ಕಂಥ ವಿಶೇಷವಾದ ಭಕ್ತಿ ತ್ಯಾಗ ಧರ್ಮ ನೀತಿಯನ್ನು ನಮಗೆ ತಿಳ್ಕೊಡಿಸ್ತಕ್ಕಂತಹ ಗ್ರಂಥ ಭಾಗವತ ಶ್ರೀ ಶ್ರೀಮದ್ ಭಾಗವತದ ಪಾರಾಯಣ ಮತ್ತು ಅದರ ಓದತಕ್ಕಂಥದ್ದು ಅಧ್ಯಯನ ಮಾಡತಕ್ಕಂಥದ್ದು ಮತ್ತು ಅದನ್ನು ಅನುಸರಿಸ್ತಕ್ಕಂಥದ್ದು ಜೀವನದಲ್ಲಿ ಬಹಳ ಪರಮ ಪುಣ್ಯವಾಗಿರತಕ್ಕಂಥದ್ದು ಹೌದು ನಮ್ಮ ಜೀವನಕ್ಕೆ ಒಳ್ಳೆಯ ದಾರಿಯನ್ನು ತೋರಿಸ್ತಕ್ಕಂಥದ್ದು ಹೌದು ಹಾಗಾಗಿ ಈ ಭಾಗವತ ಪಾರಾಯಣದ ಮಹಿಮೆ ಏನಿದೆ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಈ ಶ್ರೀಮದ್ ಭಾಗವತವನ್ನು ಹೇಳಿದ್ದಾರೆ ಮತ್ತು ಮೊಟ್ಟಮೊದಲು ಪರೀಕ್ಷಿತ ಮಹಾರಾಜನಿಗೆ ಶುಕಮಹಾಮುನಿಗಳು ಈ ಭಾಗವತನ ಹೇಳಿರ್ತಕ್ಕಂಥದ್ದು ಈ ಭಾಗವತ ಇದರ ಪಾರಾಯಣದಿಂದ ಇದರ ಅಧ್ಯಯನದಿಂದ ಅನೇಕ ಉಪಯೋಗಗಳಿದೆ ಮತ್ತು ಕೆಲವು ಘಟನೆಗಳನ್ನು ನಾವು ಆಧರಿಸಿ ನಮ್ಮ ಜೀವನದಲ್ಲಿ ಏನು ಉಪಯೋಗ ಆಗತ್ತೆ ಯಾವ ರೀತಿ ನಾವು ಪರಮಾತ್ಮನ ಜೊತೆಯಲ್ಲಿ ಇರ್ಬೋದು ನಮ್ಮ ಜೀವನವನ್ನು ಯಾವ ರೀತಿ ಸುಖವಾಗಿ ಕಳಿಬೋದು ಅನ್ನೋದನ್ನು ನೋಡೋಣ ಬಂಧುಗಳೇ ಮೊಟ್ಟ ಮೊದಲಿಗೆ ಈ ಭಾಗವತ ಗ್ರಂಥ ಏನಿದೆ ಈ ಗ್ರಂಥವನ್ನು ತೂಕ ಮಾಡುವಾಗ ಅಂದರೆ ಈ ಗ್ರಂಥದಿಂದ ಬರತಕ್ಕಂತಹ ಅನುಕೂಲತೆಗಳು ಪುಣ್ಯಗಳು ಇದನ್ನು ತೂಕ ಮಾಡುವಾಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ ಎಲ್ಲ ಪುರಾಣಗಳನ್ನು ಒಂದು ತಕ್ಕಡಿಯಲ್ಲಿಟ್ಟರೆ ಈ ಭಾಗವತ ಪುರಾಣವನ್ನ ಒಂದು ತಕ್ಕಡಿಯಲ್ಲಿ ಇಡಬಹುದು